ಚುಚ್ಚು ಮಾತು ಮಾತಾಡ್ತೀರಾ? ಸುಮ್ನೆ ನೀನು ಇಂಜೆಕ್ಷನ್ ನ ಸೂಜಿ ಅಂತ ತಿಳ್ಕೊಂಡು ಚುಚ್ಚು ಕಳ್ದೆ ಹೋದ್ರೆ ಜಗತ್ತಲ್ಲಿ ಯಾವ ಕಾರ್ಯನೂ ವಾಸಿ ಆಗಲ್ಲ. ಹಂಗೆ ಈ ಮಹೇಶನ್ ಮಾತು ವ್ಯಂಗ್ಯ ಅಂತ ಅನ್ಕೊಂಡ್ರೆ ನಿನ್ನ ಮಗಳಂಗೆ ಯಾರ ಜೀವನನೂ ಉದ್ಧಾರ ಆಗಲ್ಲ. ಅವತ್ತ ಅವಳು ನಮ್ ಜೊತೆ ಬಂದಿದ್ರೆ ಅವಳ ಮರ್ಯಾದಿನೇ ಬೇರೆ ತರ ಇರ್ತ. ಯೋಚನೆ ಮಾಡ್ಬೇಡ ಮಗಳೇ, ನಿನಗೆ ಈ ಮಹೇಶನ್ ಮನೆ ಬಾಗ್ಲು ಯಾವಾಗ್ಲೂ ಓಪನ್ ಇರುತ್ತೆ. ನನಗ್ ಗೊತ್ತು, ನಾನೊಬ್ಬ ನಿನ್ ಜೊತೆ ಇರೋದಕ್ಕೇನೆ ನೀನ್ ಇಷ್ಟೊಂದು ಧೈರ್ಯವಾಗಿದೀಯಾ ಅಂತ. ನೀನ್ ಆಚೆ ದಬ್ಬದಂಗೆ ನಾನ್ ನಿನ್ ದಬ್ಬಲ್ಲ ಮಗಳೇ, ಹೆದರ್ಬೇಡ. ನೀನು ಅವತ್ತು ಮನೆಯಿಂದ ಆಚೆ ದಬ್ಬದಾಗ್ಲೇ ಡಿಸೈಡ್ ಮಾಡ್ದೆ ನೀನೇಗಾದ್ರೂ ಮಾಡಿ ಬೀದಿಗೆ ತಂದೆ ತರ್ತೀನಿ ಅಂತ. ಆದ್ರೆ ದೇವ್ರಾಟ ನೋಡು ಮಗಳೇ, ನಾನೇನು ಮಾಡೇ ಇಲ್ಲ, ಆ ಭಗವಂತನೇ ನಿನ್ನ ಬೀದಿಗೆ ತಂದ್ಬಿಟ್ಟ. ಅದಕ್ಕೆ ಹೇಳೋದು ಒಳ್ಳೆ ತನಕ್ಕೆ ಗೆಲುವು ಇದ್ದೇ ಇರುತ್ತೆ ಅಂತ. ಸರಿ ಸಾಕ್ ಮಾಡ್ತೀರಾ, ಈಗಾಗ್ಲೇ ಅವಳು ತುಂಬಾ ನೊಂದಿದ್ದಾಳೆ. ನಾನೇನೇ ಮಾಡಿದೀನಿ ಅದನ್ನ ಹೇಳ್ತಾ ಇರೋದು? ನಾನೇನೂ ಮಾಡ್ದೇನೆ ನಿನ್ನ ಮಗಳಿಗೆ ಇಂತ ಗತಿ ಬಂದಿದೆ ಅಂತ. ಅವಳು ನನಗೆ ಎಷ್ಟೆಲ್ಲಾ ದೌಲತ್ ತೋರಿಸಿದ್ರು ಆದ್ರೂ ಅದು ಯಾವ್ದು ತಲೆಗೆ ಹಾಕೊಳ್ಳದೆ ಬಾ ಮಗಳೇ ತವ್ರ ಮನೆಗೆ ಅಂತ ಕರಿತಾ ಇದೀನಿ. ಇದೆಲ್ಲ ಕಾಣಿಸಲ್ವ ನಿನ್ ಕಣ್ಣಿಗೆ? ಇಲ್ಲಿ ಬಂದಿರೋದೇ ಅಲ್ವಾ ದೊಡ್ಡ ಶಿಕ್ಷೆ? ಇನ್ನೇನು ಬೀದಿಲಿ ಇರ್ತಾಳಂತ? ನಾಳೆ ಬರ್ತೀವಿ, ನಿನ್ನ ಸಂಭ್ರಮ ನೋಡ್ಬೇಕಲ್ವಾ ಮಗಳೇ. ಹೋಗ್ರಿ ಇಲ್ಲಿಂದ. ಆಯ್ತು, ನಾಳೆ ಮದುವೆ ಹೋಗ್ಬೇಕು, ಎಲ್ಲ ರೆಡಿ ಮಾಡ್ಕೋತೀನಿ, ನೀನು ಬಂದ್ಬಿಡು. ಆಯ್ ಕೇಳಿಸ್ಕೊಂಡೇನೆ, ಈಗ ಸಮಾಧಾನನ ನಿನ್ಗೆ? ಚುಚ್ಚು ಮಾತುಗಳನ್ನ ಕೇಳಿಸ್ಕೊಂಡು ಬದುಕಕ್ಕೆ ನಿನ್ಗೆ ಇಷ್ಟನಾ? ಯಾಕೆ ಹೀಗೆಲ್ಲ ಮಾಡ್ತಿದೀಯ? ಯಾಕ್ರಿ ಹಿಂಗ್ ಕತ್ಲೆ ಕೂತಿದ್ದೀರಾ? ನಮ್ ಜೀವನನೇ ಒಂಥರ ಕತ್ಲೆ ಆಗ್ಬಿಟ್ಟಿದೆ ಸಾವಿತ್ರಿ. ಈ ಮನೇಲಿ ಏನ್ ನಡೀತಾ ಇದೆ ನನಗೊಂದು ಅರ್ಥ ಆಗ್ತಿಲ್ಲ. ಯಾರೋ ಬರ್ತಾರೆ, ಇಲ್ಲೇ ಉಳ್ಕೋತಾರೆ, ಅವ್ರು ಯಾಕೆ ಬರ್ತಾರೆ, ಅವ್ರ ಇಂಟೆನ್ಷನ್ ಏನು? ತಲೆಯೆಲ್ಲ ಕೆಟ್ಟೋಗ್ಬಿಟ್ಟಿದೆ ಸಾವಿತ್ರಿ. ಒಂಥರ ಕತ್ಲೇಲಿದ್ದೀವಿ ನಾವೆಲ್ಲರೂ ಕೂಡ, ಯಾವ ಪ್ರಶ್ನೆಗೂ ಉತ್ತರ ಸಿಗ್ತಿಲ್ಲ. ಪಾಪ ಆರಾಧನ, ಈ ಮನೆಗೋಸ್ಕರ ಅವಳು ಎಷ್ಟು ಕಷ್ಟ ಪಡ್ತಿದ್ದಾಳೆ. ಬೆಳಕು ಕೊಡೋದಕ್ಕೋಸ್ಕರ ತಾನೇ ಉರಿದು ಉರಿದು ಸವಿತಾ ಇದ್ದಾಳೆ. ಆರಾಧನ ಈ ಮನೆಗೆ ಬೆಳಕು ಕೊಡೋ ಪ್ರಯತ್ನ ಪಡ್ತಾ ಇದ್ದಾಳೆ ಅಂತ ಅನ್ಕೊಂಡಿದ್ದಾಳೆ ರೀ. ಆದ್ರೆ ಆ ರೇಷ್ಮ ಬೆಳಕ ಅವಳು ಬೆಂಕಿ ರೀ, ಬೆಂಕಿ. ಆ ರೇಷ್ಮ ಈ ಮನೆ ಕಾಲಿಟ್ಟಾಗಿಂದ ಗಂಡ ಹೆಂಡತಿ ಮಧ್ಯೆ ಬೆಂಕಿ ಹಚ್ಚಿಬಿಟ್ಲಲ್ಲ ರೀ. ಅಂತ ಹಾಳಾದವಳನ್ನ ನಮ್ಮ ಆರಾಧನ ಸುಶಾಂತ್ ಮದ್ವೆ ಮಾಡಿಸ್ತೀನಿ ಅಂತ ನಿಂತಿದ್ದಾಳೆ. ನಾಳೆಯಿಂದ ಈ ಮನೆ ನಂದಲ್ಲ, ನೀವು ನನ್ನವರಲ್ಲ. ಎಷ್ಟು ಈಸಿಯಾಗಿ ಹೇಳ್ತಿದ್ದೀರ ಅಮ್ಮನಿ ಅಮ್ಮ, ನಾನ್ಯಾರೋ ನೀವ್ಯಾರೋ ಅಂತ. ನಾವಿಬ್ರು ಒಬ್ರು ಹೊರತಾಗಿ ಇನ್ನೊಬ್ರಿಲ್ಲ, ಅಷ್ಟು ಹತ್ರ ಆಗಿದ್ದೀವಿ ಅಮ್ಮನಿ ಅಮ್ಮ. ಈಗ ಮತ್ತೆ ದೂರ ಆಗೋ ಸಂದರ್ಭ ಯಾಕೆ ಸೃಷ್ಟಿ ಮಾಡ್ತಿದ್ದೀರಾ? ನಾನ್ ಸೃಷ್ಟಿ ಮಾಡಿದ್ದ ಬಿಡಿ, ದೂರ ಆಗ್ತಿರೋ ಈ ಹೊತ್ತಲ್ಲಿ ನಿಮ್ಮನ್ನ ದೂರದಕ್ಕೆ ನನಗಿಷ್ಟ ಇಲ್ಲ. ನಾವಿಬ್ರು
ಇವತ್ತು ಒಳ್ಳೆ ದಿನ ಅಷ್ಟೇ ಮೆಲ್ಕ್ ಹಾಕೋಣ. ನಮ್ ಬದುಕಲ್ಲಿ ಈ ಒಂದು ವರ್ಷ ಒಂದು ಸುಂದರವಾದ ಕನಸಾಗಿತ್ತು. ಈಗ ಕನಸಿಂದ ಎದ್ದು ವಾಸ್ತವದ ಹಾದಿಗೆ ಹೋಗ್ತಿದ್ವಿ ಅಂತ ಅನಿಸ್ತಿದೆ. ನಿಮ್ಗೆ ಈ ಒಂದ್ ವರ್ಷ ಕನಸಾಗಿದ್ರೆ ಅದು ನನಗೆ ಬದುಕು. ನೀವು ನನ್ ಬದುಕು. ಮುನಿಯಮ್ಮ, ನಿಮ್ಮನ್ ಕಳ್ಕೊಳಕ್ ನನ್ಗೆ ಇಷ್ಟ ಇಲ್ಲ. ಅದ್ ನಿಮ್ಮಿಬ್ರು ಕೈಲೂ ಇಲ್ವಲ್ಲ ರಾಜ್. ಯಾವಾಗ ಯಾವ್ದು ಕೈಜಾರು ಹೋಗುತ್ತೋ, ಯಾರಿಗೆ ಯಾರು ಸಿಗ್ತಾರೋ ಗೊತ್ತಾಗಲ್ಲ. ನಮಗ್ ಎಷ್ಟು ದಕ್ಕಬೇಕೋ ಅಷ್ಟು ದಕ್ಕೋದು. ಇದನ್ನೆಲ್ಲ ಮೇಲೊಬ್ಬ ಇದನ್ನೆಲ್ಲ ಅವ್ನ್ ಬರ್ಬಿಟ್ಟಿರ್ತಾನೆ. ಮುನಿಯಮ್ಮ ಪ್ಲೀಸ್, ನಿಮ್ ನನ್ನಿಂದ ದೂರ ಆಗುವಂತ ಮಾತ ಆಡ್ಬೇಡಿ. ನಾನು ಯಾವ ಕಾರಣಕ್ಕೂ ನಿಮ್ಮನ್ನು ಕಳ್ಕೊಳ್ಳಲ್ಲ. ನೋಡಿ, ನಾಳೆ ನನ್ನ ರೇಷ್ಮೆ ಮದ್ವೆ ಆಗತ್ತೆ ಅಂತ ಅನ್ಕೊಂಡಿದ್ರೆ ಅದು ನಿಮ್ ಭ್ರಮೆ. ನಾನು ಅವಳಿಗೆ ತಾಳಿ ಕಟ್ಟಲ್ಲ. ಪ್ಲೀಸ್ ರಾಜ್, ಈ ಮಾತುಗಳನ್ನೆಲ್ಲ ಕೇಳಿ ಕೇಳಿ ಸಾಕಾಗಿದೆ ನನ್ಗೆ. ನೋಡಿ, ನಾಳೆಯಿಂದ ನಾನಿಲ್ಲಿ ಇರಲ್ಲ. ಇಲ್ಲಿ ಕಳೆಯೋ ಕೊನೆ ರಾತ್ರಿ ನನಗೊಂದಿಷ್ಟ ಆದ್ರೂ ನೆಮ್ಮದಿ ಬೇಕು. ಯಾವತ್ತು ನೆನ್ಪಿಸ್ಕೊಳ್ಳೋದಕ್ಕೆ ಚೆನ್ನಾಗಿರೋ ನೆನ್ಪುಗಳು ಬೇಕು. ನಿಮ್ ನೋವಿನ ಮಾತನ್ನ ಕೇಳ್ತಾ ನನಗ್ ದಿನಗಳು ಕಳೆಯೋದಕ್ಕೆ ನನಗ್ ಮನ್ಸಿಲ್ಲ ರಾಜ್. ನೀವ್ ನನ್ನ ಜೀವನದಲ್ಲಿ ತುಂಬಾ ಪ್ರೀತಿ ಕೊಟ್ಟಿದ್ದೀರ. ತುಂಬಾ ಅಂದ್ರೆ ಯಾರಿಂದನೂ ನಾನು ಪಡೆದೇ ಇರೋ ಅಷ್ಟು ಪ್ರೀತಿನ ಕೊಟ್ಟಿದ್ದೀರ. ಆ ಪ್ರೀತಿ ಬೆಲೆ ಏನು ಅಂತ ನನಗೆ ಗೊತ್ತಿದೆ ರಾಜ್. ಯಾಕೆ ಹೇಳಿ, ಪ್ರೀತಿ ಪಡೆಯೋದು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲದೆ ಬೆಳೆದವಳು ನಾನು. ಅಂತದ್ರಲ್ಲಿ ನಾನು ಯಾವತ್ತು ಕಾಣದೇ ಇರೋಷ್ಟು ಪ್ರೀತಿನ ನೀವ್ ಕೊಟ್ಟಿದ್ದೀರ. ನನಗಷ್ಟೇ ಸಾಕು. ಇವತ್ತಿನ ದಿನನ ಇಬ್ರು ಅಳ್ತಾ ಕಳಿಯೋದ್ ಬೇಡ. ಅಳ್ತಾ ಕಳಿಯೋದ್ ಬೇಡ ಅಂತ ನನ್ನನ್ನು ಅಳಿಸ್ತಿದ್ದೀರ ಮುನಿಯಮ್ಮ? ಈ ಮನೇಲಿ ಕೊನೆ ದಿನ ಅಂತಲ್ಲ ಯಾಕೆ ಮಾತಾಡ್ತಾ ಇದ್ದೀರಾ? ವಾಸ್ತವನ ಒಪ್ಕೊಳ್ಳೇಬೇಕಲ್ಲ ರಾಜ್. ಅದನ್ನ ಬೆನ್ನಿಗೆ ಹಾಕಿ ಎಲ್ಲಿಗೂ ಹೋಗೋದಕ್ಕಾಗಲ್ಲ. ಅದನ್ನ ಎದುರಿಸ್ಲೇಬೇಕು. ನಿಮ್ ತರ ಮಾತಾಡಕ್ ಬರಲ್ಲ ರೀ. ನಾನು ನಿಮ್ಗೆ ಹೊರತಾಗಿ ಇನ್ನೊಂದು ಬದುಕಿಲ್ಲ ರೀ. ಈ ಬದುಕು ನಿಮ್ ಜೊತೆನೆ. ನೀವೇನೇ ಹೇಳಿದ್ರು ಇದೇ ನನ್ನ ಉತ್ತರ. ನನಗೊಂದ್ ಕೊನೆ ಆಸೆ ಇದೆ, ಈಡೇರಿಸ್ತೀರಾ? ಮುನಿಯಮ್ಮ, ಇನ್ನೊಂದ್ಸಲ ಈ ತರ ಮಾತಾಡಿದ್ರೆ ಟೆರೆಸ್ ಮೇಲಿಂದ ನಿಮ್ಮನ್ನು ತಳ್ಳಿ ನಾನು ಬಿದ್ದು ಸತ್ತೋಗ್ತೀನಿ. ಚೆನ್ನಾಗಿರುತ್ತೆ. ನನ್ನನ್ನು ತಳ್ಳಿ ಸಾಕು, ನಿಮ್ಗೋಸ್ಕರ ಪಾಪ ರೇಷ್ಮಾ ಕಾಯ್ತಿರ್ತಾಳೆ.